ಕಾರು ಚಾಲಕನಾಗಿದ್ದ ಆರೋಪಿಯನ್ನ ಪೊಲೀಸರು ಸದ್ಯ ಬಂಧಿಸಿದ್ದಾರೆ ಫಾಜಿಲ್ ಹತ್ಯೆಯಲ್ಲಿ ಈ ಕಾರು ಚಾಲಕ ಕೂಡ ಭಾಗಿಯಾಗಿದ್ದ ಸದ್ಯ ಇನ್ನೋವಾ ಕಾರು ಚಾಲಕನ ಬಂಧನ ಆಗಿದೆ ಸಿಸಿಟಿವಿ ಫುಟೇಜ್ ಅನ್ನು ಆಧರಿಸಿ ಮತ್ತು ಈಗ ಕೆಲವರು ಇಲ್ಲಿ ತನಕ ಏನು ಬಂಧನ ಮಾಡಿದ್ರು ಅನುಮಾನಸ್ಪದ ವ್ಯಕ್ತಿಗಳನ್ನ ಅವರಗಳ ವಿಚಾರಣೆ ಮತ್ತು ಈ ರೀತಿಯ ಸಿಸಿಟಿವಿ ಫುಟೇಜ್ ಗಳನ್ನು ಆಧರಿಸಿ ಈಗ ಕಾರು ಚಾಲಕನೊಬ್ಬನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಕಾರಣ ಏನು ಅನ್ನುವಂತದ್ದು ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ತನಿಖೆಯ ಹಂತದಲ್ಲಿ ತಿಳಿಯುತ್ತೆ ಆದರೆ ಈಗ ಈ ಫಾಜಿಲ್ ಹತ್ಯೆಯಲ್ಲಿ ಹೊಸ ಬೆಳವಣಿಗೆ ಏನಪ್ಪ ಅಂತ ಹೇಳಿದ್ರೆ ಮತ್ತೊಬ್ಬ ಆರೋಪಿಯನ್ನ ಬಂಧಿಸಿದ್ದಾರೆ ಈತ ಇನ್ನೋವಾ ಕಾರಿನ ಓನರ್ ಅಥವಾ ಓನರ್ ಅನ್ನೋದಕ್ಕಿಂತ ಕಾರು ಚಾಲಕ ಅವನು ಆ ಕಾರು ಚಾಲಕನನ್ನ ಈಗ ಬಂಧನ ಮಾಡಿದ್ದಾರೆ ಒಂದ ಕಡೆ ಹತ್ಯೆಯಾದ ಫಾಜಿಲ್ ಮಗದೊಂದು ಕಡೆ ಸಿಸಿಟಿವಿಯ ಫುಟೇಜ್ ಅನ್ನು ನೋಡ್ತಾ ಇದ್ದೀರಿ ಇದೊಂದು ರೀತಿ ಪೊಲೀಸರಿಗೆ ದಿನ ಕಳೆದಂತೆ ಹೊಸ ಹೊಸ ಆರೋಪಿಗಳನ್ನ ಹುಡುಕಿ ಬಂಧನ ಮಾಡ್ತಾ ಇರೋದು ಒಂಥರ ಕಗ್ಗಂಟ ಆಗ್ತಾ ಇದೆ ಅಷ್ಟು ಈಸಿಯಾಗಿ ಎಲ್ಲವೂ ಕೂಡ ಬಿಡಿಸಬಹುದು ಅನ್ನುವಂತಹ ವಿಚಾರ ಇಲ್ಲ ಇದ್ದಂಗಿಲ್ಲ ಇದು ಯಾಕಂದ್ರೆ 10 ದಿನಗಳ ಅಂತರದಲ್ಲಿ 3 ಜನರ ಬಂಧನ ಬಂಧನ ಅಲ್ಲ ಹತ್ಯೆ ಆಗಿರುವಂಥದ್ದು ಸರಣಿ ಹತ್ಯೆಗಳು ಮಸೂದ್ ಫಾಜಿಲ್ ಮತ್ತು ಪ್ರವೀಣ್ ಕುಮಾರ್ ನೆಟ್ಟ ಅದರಲ್ಲಿ ಮೊನ್ನೆ ಫಾಜಿಲ್ ಏನು ಹತ್ಯೆಯಾದ್ರು ನೋಡ್ತಾ ಇದ್ರಿ ಫಾಜಿಲ್ ಅಲ್ಲಿದ್ರು ಹಿಂದೆಯಿಂದ ಓಡ್ ಬಂದು ಡ್ರ್ಯಾಗನ್ ಅನ್ನ ಎತ್ತಿ ಬೀಸಿದ್ರು ಒಂದು 5-6 ಜನ ಸೇರ್ಕೊಂಡಿದ್ರು ಇದರ ಬೆನ್ನಲ್ಲೇ ಇಲ್ಲಿ ತನಕ ಒಂದು 20 ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಈಗ ಮತ್ತೊಬ್ಬ ಕಾರು ಚಾಲಕನನ್ನು ಅರೆಸ್ಟ್ ಮಾಡಿದ್ದಾರೆ ಸಿಸಿಟಿವಿ ಫುಟೇಜ್ ಅನ್ನು ಆಧರಿಸಿ ಈಗ ನೀವು ನೋಡ್ತಾ ಇರೋದ್ರಲ್ಲಿ ಫಾಜಿಲ್ ಕಾಣ್ತಾ ಇದ್ದಾರೆ ಫಾಜಿಲ್ನ ಅಟ್ಟಾಡಿಸ್ಕೊಂಡು ಓಡ್ ಬಂದ್ರೆ ಇನ್ನೊಂದಷ್ಟು ಜನರನ್ನ ಕೂಡ ನೀವು ನೋಡ್ಬೋದು ಪಾಪ ಅವರಿಗೆ ಅರಿವೇ ಇಲ್ಲ ಅದ್ರ ಬಗ್ಗೆ ಕಾರಣ ಏನು ಮುಂದಿನ ದಿನಗಳ ಗೊತ್ತಾಗುತ್ತೆ ಈಗಲೇ ಇದು ಅದು ಅಂತ ಹೇಳಕ್ಕಾಗಲ್ಲ ಆದರೆ ಈಗ ಹೊಸ ಅಪ್ಡೇಟ್ ನೋಡೋದಾದ್ರೆ ಒಬ್ಬ ಕಾರು ಡ್ರೈವರ್ ಈತನನ್ನ ಈ ಕೊಲೆ ಕೇಸ್ನಲ್ಲಿ ಬಂಧನ ಮಾಡಲಾಗಿದೆ ಇನ್ವೆಸ್ಟಿಗೇಷನ್ ಬಹಳ ತ್ವರಿತಗತಿಯಲ್ಲಿ ನಡೀತಾ ಇದೆ ಅನ್ನೋದು ಕನ್ಫರ್ಮ್ ಒಂದು ಕಡೆ ಎಲ್ಲ ಗಲ್ಲಿ ಗಲ್ಲಿಯಲ್ಲೂ ಕೂಡ ಎಲ್ಲಿ ಕೋಮು ಸೂಕ್ಷ್ಮ ಪ್ರದೇಶ ಅನ್ಸುತ್ತೆ ಅಲ್ಲೆಲ್ಲ ಕಡೆ ಪೊಲೀಸರು ಒಂದು ಸರ್ಪಗಾವಲು ಹಾಕಿದ್ದಾರೆ ಅಥವಾ ಅವರು ಇದರಲ್ಲಿ ಮಗದೊಂದು ಕಡೆ ಈ ರೀತಿಯ ಇನ್ವೆಸ್ಟಿಗೇಷನ್ ಬಹಳ ತ್ವರಿತವಾಗಿ ಆದಂಗೆ ಕಾಣಿಸ್ತಾ ಇದೆ ನಡೀತಾ ಇರುವಂಗೆ ಕಾಣಿಸ್ತಾ ಇದೆ